ಭ್ರಷ್ಟಾಚಾರ ನಿರ್ಮೂಲನೆಗೆ ಪಣ ತೊಟ್ರ ನ್ಯಾಯಾಧೀಶರು ನ್ಯಾಯಾಧೀಶರ ಹುದ್ದೆಗೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸುಭಾಷ್ ಚಂದ್ರ ರಾಥೋಡ್ ರಾಜಕೀಯಕ್ಕೆ ಬರುವಂಥ ಉದ್ದೇಶ ಹಾಗಾದರೆ ಏನು ನೋಡಿ ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಧೀಶರುಗಳು ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಅಥವಾ ಅವರು ನಿವೃತ್ತರಾದಂಥ ಸಂದರ್ಭದಲ್ಲಿ ರಾಜಕೀಯದ ಕಡೆ ಮುಖ ಮಾಡುವಂಥದ್ದು ಸಹಜ ಬಟ್ ಈಗ ನೋಡಿ ಅವರ ಬ್ಯಾನರ್ಗಳು ಪೋಸ್ಟರ್ಗಳು ಕ್ಷೇತ್ರದಲ್ಲಿ ರಾರಜಿಸ್ತಾ ಇದ್ದಾವೆ ಹಾಗಾದರೆ ನ್ಯಾಯಾಧೀಶರ ಹುದ್ದೆಯಲ್ಲಿದ್ದಾಗ ಅವರು ಕಂಡಂಥ ಕಷ್ಟಗಳನ್ನ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿನೇ ಈಗ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ ಕಟೆ ಜೆ ಡಿ ಎಸ್ ಕಡೆ ಮುಖ ಮಾಡಿದ್ದಾರೆ ಅದರಲ್ಲೂ ಚಿತ್ತಾಪುರ ಮತಕ್ಷೇತ್ರದಿಂದ ಕಣಕ್ಕಿಳಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂದರೆ ನ್ಯಾಯಾಧೀಶರ ಹುದ್ದೆಯಲ್ಲಿ ತೃಪ್ತಿ ತರಲಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಲ್ಲಿ ಬರುತ್ತೆ ಜನರ ಸೇವೆ ಮಾಡುವ ಉದ್ದೇಶದಿಂದ ಸುಭಾಷ್ ಚಂದ್ರ ರಾಥೋಡ್ ನ್ಯಾಯಾಧೀಶರ ಹುದ್ದೆಗೆ ಗುಡ್ ಬೈ ಹೇಳಿ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಅವರೊಂದಿಗೆ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಅಧಿಕಾರಿಗಳು ಉದ್ಯಮಿಗಳು ಇದೀಗ ರಾಜಕೀಯಕ್ಕೆ ಬಂದಾಗಿದೆ ಆದರೆ ರಾಜ್ಯದಲ್ಲಿನ ಭ್ರಷ್ಟಾಚಾರ ಹೋಗಬೇಕು ಶೋಷಿತ ವರ್ಗಕ್ಕೆ ನ್ಯಾಯ ಸಿಗಬೇಕು ಈ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ಸಂತೋಷ್ ಹೆಗಡೆ ಮತ್ತು ಅಣ್ಣ ಹಜಾರೆ ಅವರಿಂದ ಸ್ಫೂರ್ತಿಗೊಂಡಂಥ ಏನು ಹಾಲಿ ನ್ಯಾಯಾಧೀಶರೊಬ್ಬರು ಇದೀಗ ರಾಜಕೀಯಕ್ಕೆ ಧುಮುಕಿರುವಂಥದ್ದು ಇದೀಗ ಕಲಬುರಗಿಯ ಚಿತ್ತಾಪುರ ಮತಕ್ಷೇತ್ರದಿಂದ ಅವರು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿಕೊಟ್ಟಿದ್ದಾರೆ ಇದೀಗ ನಮ್ಮೊಟ್ಟಿಗೆ ಅವರಿದ್ದಾರೆ ಅವರನ್ನು ಕೇಳಿ ತಿಳ್ಕೊಳ ಸರ್ ಇದೀಗ ಈಗ ರಾಜಕೀಯಕ್ಕೆ ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥವ್ರು ತಾವು ಇದೀಗ ರಾಜಕೀಯಕ್ಕೆ ಬಂದಿದ್ದೀರಿ ಏನು ಏನು ಉದ್ದೇಶ ಅಂತ ಸರ್ ಮೊದಲನೇದಾಗಿ ಹೇಳೋದು ಅಂತಂದರೆ ಈಗ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಒಬ್ಬ ನ್ಯಾಯಾಧೀಶನಾಗಿ ಕೆಲಸ ಮಾಡೋದಕ್ಕಿಂತಲೂ ಇವತ್ತು ನಾಲ್ಕು ಜನರ ಮಧ್ಯದಲ್ಲಿ ಇದ್ದುಕೊಂಡು ಸಮಾಜದ ಸಮಾಜದ ಏನು ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ ಏನು ಭ್ರಷ್ಟಾಚಾರ ಅತಿ ಮೀರಿ ಆಗ್ತಾ ಇದೆ ಏನು ಇದ್ದಾವೆ ಇದರ ವಿರುದ್ಧ ಹೋರಾಡಬೇಕಾದ್ರೆ ನಾನು ರಾಜಕೀಯದಲ್ಲಿ ಧುಮುಕಬೇಕು ಅಂತ ಅನ್ನಿಸ್ತು ಹೀಗಾಗಿ ನಾನು ಅಂತಿರೋದು ಯಾವುದಾದ್ರೂ ಘಟನೆ ಇದಕ್ಕೆ ಸ್ಫೂರ್ತಿ ಆಯ್ತಾ ಅಂತ ಘಟನೆ ಒಂದು ಎರಡು ಯಾವುದಿಲ್ಲ ಸರ್ ಸುಮಾರು ಘಟನೆಗಳನ್ನು ನಾನು ಏನು ಬಾಲ್ಯದಿಂದ ಐದಾರು ವರ್ಷದ ವಿದ್ಯಾರ್ಥಿನಿದ್ನಿ ಆವಾಗಲೀ ಸಣ್ಣ ಸಣ್ಣ ಉದಾಹರಣೆಗಳನ್ನು ನೋಡಿರುವಂಥದ್ದು ಭ್ರಷ್ಟಾಚಾರಗಳು ಶೋಷಣೆಗಳು ಅನ್ಯಾಯ ಅತ್ಯಾಚಾರಗಳನ್ನು ನೋಡ್ತಾನೆ ಬೆಳೆದುಕೊಂಡು ಬಂದಿರುವಂಥದ್ದು ಅವತ್ತಿಲತ್ತರ ನಾನು ಏನು ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ನಿಲ್ಲಬೇಕು ಅಂತಲೇ ನನ್ನ ಮನಸ್ಸನ್ನು ಮಾಡ್ಕೊಂಡಿರುವಂಥದ್ದು ಸಾಕಷ್ಟು ಒಳ್ಳೆಯ ಹುದ್ದೆ ಒಳ್ಳೆ ಸೆಕ್ಯುರಿಟಿ ಇರತಕ್ಕಂಥದ್ದು ಸಮಾಜದಲ್ಲಿ ಗೌರವ ಇರತಕ್ಕಂಥ ಹುದ್ದೆ ಸಮಾಜಕ್ಕಾಗಿ ಬರಬೇಕಾದ್ರೆ ಯಾರು ನಿಮಗೆ ಏನು ಸ್ಫೂರ್ತಿ ಆಯಿತು ಯಾರಿಂದ ನೀವು ಸ್ಫೂರ್ತಿಗೊಂಡ್ರಿ ಅಂತ ಸರ್ ಜೀವನದಲ್ಲಿ ಜೀವನನೇ ನನಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಏನು ನಡೀತು ಘಟನೆಗಳು ಅವುಗಳೇ ಒಂದು ನನಗೆ ಸ್ಫೂರ್ತಿ ಬಟ್ ಬೆಳೆದು ಬೆಳೆದು ಮುಂದೆ ಹೋದಂತೆ ಎಲ್ಲ ನನಗೆ ಸಾಮಾಜಿಕ ಹೋರಾಟಗಾರರತ್ತ ಅಣ್ಣ ಹಜಾರೆ ಅವರ ಒಂದು ಸಂಪರ್ಕಕ್ಕೆ ಬಂತು ಅಲ್ಲಿ ಅವರ ಕಡೆಯಿಂದ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನು ಪಡ್ಕೊಂಡೆ ಅದೇ ರೀತಿಯಾಗಿ ಗೌರವಾನ್ವಿತ ಸಂತೋಷ್ ಹೆಗಡೆ ಸಾಹೇಬರು ಕೂಡ ಅವರು ಕೂಡ ನಮಗೆ ಒಮ್ಮೆ ಭೇಟಿಯಾಗುವಂಥ ಸಂದರ್ಭ ಬಂತು ಅವ್ರ ಕಡೆಯೂ ಕೂಡ ನಾನು ಈ ಸಮಾಜದಲ್ಲಿ ನಡೀತಂಥ ಅನ್ಯಾಯಗಳ ಬಗ್ಗೆ ವಿಷಯಗಳನ್ನು ಚರ್ಚೆ ಮಾಡಿದ್ದೆ ಆನಂತರ ಎಸ್ ಆರ್ ಹಿರೇಮಠರವರು ಕೂಡ ಭೇಟಿಯಾಗಿದ್ದರು ಅವ್ರ ಜೊತೆನೂ ಕೂಡ ನಾವು ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳ ವಿರುದ್ಧ ಹ್ಯಾಂಗೆ ಹೋರಾಡಬೇಕು ಅನ್ನುವಂಥದ್ದನ್ನು ಕಲ್ಕೊಂಡಿರುವಂಥದ್ದು ಅಲ್ಲ ಈಗ ಯಾವ ಅಂಶ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಅನಿಸುತ್ತೆ ಭ್ರಷ್ಟಾಚಾರ ಅಥವಾ ಈಗ ಶೋಷಿತ ವರ್ಗಕ್ಕೆ ನ್ಯಾಯ ಸಿಗ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಯಾವ ಪಾಯಿಂಟ್ ನಿಮಗೆ ಈಗ ಮುಂದೆ ಬರುವಂಥ ದಿನಗಳಲ್ಲಿ ನೀವು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಸರ್ ಒಂದು ಇದಕ್ಕೆ ಹಿನ್ನೆಲೆ ಏನು ಅಂತಂದರೆ ಈಗ ನಾವು ಇತಿಹಾಸಕ್ಕೆ ನೋಡಬೇಕಾಗುತ್ತದೆ ಇತಿಹಾಸದಲ್ಲಿ ನೋಡಿದಾಗ ಯಾವಾಗ ದೇಶಕ್ಕೆ ಅಥವಾ ಒಂದು ಸಮಾಜಕ್ಕೆ ಗಂಡಾಂತರ ಬಂದಿದೆ ಅಥವಾ ಒಂದು ಸಾಮಾಜಿಕ ಸಮಸ್ಯೆ ಅನ್ನುವಂಥದ್ದು ಬಂದಿದೆ ಅವಾಗ ಸಮಾಜದ ಬಗ್ಗೆ ಕಳ್ಕಳಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಸಮಾಜಕ್ಕಾಗಿ ಬಲಿದಾನ ಆಗಿ ಕೊಟ್ಟಿರುವಂಥದ್ದು ಅಥವಾ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂಥದ್ದು ಉದಾಹರಣೆಗಳನ್ನು ನಾವು ನೋಡಿರುವಂಥದ್ದು ಇವತ್ತು ಸಮಾಜ ಹಾಗಾಗಿದೆ ಅಂದರೆ ಎಲ್ಲರೂ ಭಾಷಣ ಮಾಡಲಿಕ್ಕೆ ಏನೇ ಇದ್ದದ್ದು ಇಲ್ಲರದ್ದು ಎಲ್ಲರೂ ಸೇರಿಸಿ ಭಾಷಣ ಮಾಡ್ತಾರೆ ಬಟ್ ಕೆಲಸ ಮಾಡಿ ಅಂತಂದಾಗ ಅಲ್ಲಿ ಯಾರೂ ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಹೋಗುವಂಥ ಉದಾಹರಣೆಗಳಿಲ್ಲ ಇವತ್ತು ನಾನು ಕೂತ್ಕೊಂಡು ಒಳ್ಳೆ ಒಳ್ಳೆಯ ಭಾಷಣವನ್ನು ಮಾಡಿದರೆ ಅದು ಪ್ರಯೋಜನ ಆಗೋದಿಲ್ಲ ನಾನು ತ್ಯಾಗ ಮಾಡಿ ನನಗಿರ್ತಕ್ಕಂಥ ಒಂದು ಗೌರವನ್ಯತ ಹುದ್ದೆಯನ್ನು ತ್ಯಾಗ ಮಾಡಿ ನಾನು ಇವತ್ತು ಸಮಾಜದಲ್ಲಿ ಧುಮಕಬೇಕು ನೊಂದವರಿಗೆ ಧ್ವನಿಯಾಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಿಂದ ಬಂದಿರುವಂಥವನು ಈ ಚಿತ್ತಾಪುರ ಕ್ಷೇತ್ರವನ್ನು ತಾವು ಆಯ್ಕೆ ಮಾಡಿಕೊಂಡಿದ್ರೆ ತಮ್ಮ ಮೂಲತಃ ಎಲ್ಲಿಯವರು ಅಂತ ಸರ್ ನಾನು ಬಸವನ ಬಾಗೇವಾಡಿಯ ಸಂಕನಾಳ ಗ್ರಾಮದವನು ಇಲ್ಲಿ ನಾನು ಏನು ನ್ಯಾಯಾಧೀಶನಾಗಿ ಎರಡು ವರ್ಷ ಕಲಬುರಗಿಯಲ್ಲಿ ಕೆಲಸ ಮಾಡಿದೆ ಆ ನಂತರ ನಾಲ್ಕು ವರ್ಷಗಳವರೆಗೆ ನಾನು ಚಿತ್ತಾಪುರದಲ್ಲಿ ಕೆಲಸ ಮಾಡಿರುವಂಥದ್ದು ಆ ಒಂದು ಅವಧಿಯಲ್ಲಿ ಇಲ್ಲಿ ರಸ್ತೆಗಳ ವ್ಯವಸ್ಥೆಯನ್ನು ನೋಡಿರುವಂಥದ್ದು ಸರ್ಕಾರಿ ಶಾಲೆಗಳ ವ್ಯವಸ್ಥೆಯನ್ನು ನೋಡಿರುವಂಥದ್ದು ಕುಡಿಯುವ ನೀರಿನ ಸಮಸ್ಯೆ ಇದೆ ಅನ್ನುವಂಥದ್ದು ನೋಡಿರುವಂಥದ್ದು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಸ್ತವ್ಯಸ್ತವಾಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಮನವರಿಕೆ ಮಾಡಿಕೊಂಡು ಇಲ್ಲಿ ಸುಮಾರು ಸಮಸ್ಯೆಗಳು ನನಗೇನು ಹೊಸತೇನಲ್ಲ ಸಮಸ್ಯೆಗಳನ್ನು ನೋಡಿದ್ದೀನಿ ಹೀಗಾಗಿ ಎಲ್ಲೋ ದೂರದಿಂದ ಇದ್ದರೂ ಕೂಡ ಇಲ್ಲಿ ತರನೇ ಅದು ಏನು ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಏನು ಕಾನ್ಸೆಪ್ಟ್ ಇದೆ ಆ ಕಲ್ಯಾಣ ಚಿತ್ತಾಪುರ ಮತಕ್ಷೇತ್ರದಿಂದ ಪ್ರಾರಂಭ ಆಗಬೇಕು ಅನ್ನುವಂಥ ಒಂದು ಆಸೆಯಿಂದ ಬಂದಿರುವಂಥ ಈಗ ನೀವೊಬ್ಬರು ಈಗ ನ್ಯಾಯಾಧೀಶ ಸ್ಥಾನದಲ್ಲಿ ಇದ್ದಂಥವರು ಈಗಿನ ರಾಜಕೀಯ ವ್ಯವಸ್ಥೆ ಹೇಗಿದೆ ಬಟ್ ನಿಮ್ಮ ಪ್ರಕಾರ ಈ ವ್ಯವಸ್ಥೆ ಹೇಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ ಈಗ ಚುನಾವಣೆ ಅನ್ನುವಂಥದ್ದು ಹೇಗಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದನ್ನು ಕಾನೂನಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದೆ ಮುಕ್ತವಾಗಿರಬೇಕು ಯಾವುದೇ ಆಸೆ ಆಮೇಸಿಗಳಿಗೆ ಒಳಗಾಗಬಾರ್ದು ಅನ್ನುವಂಥದ್ದು ನ್ಯಾಯಸಮ್ಮತವಾಗಿ ಚುನಾವಣೆ ಆಗಬೇಕು ಪ್ರಜಾಪ್ರಭುತ್ವ ಜೀವಾಳನೆ ನ್ಯಾಯ ಸಮ್ಮತವಾದಂತಹ ಚುನಾವಣೆಗಳು ಇವತ್ತ ಮಾತು ಪುಸ್ತಕದಲ್ಲಿ ಉಳ್ಕೊಂಡು ಬಿಟ್ಟಿದೆ ವಾಸ್ತವಿಕನೇ ಬೇರೆ ಆಗ್ತಾ ಇದೆ ಬಟ್ ಈ ಚುನಾವಣೆ ಆದ ಒಂದು ತಿಂಗಳಲ್ಲಿನೇ ನಾನು ಮಾಡಿ ತೋರಿಸ್ತೀನಿ ಏನಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಹೀಗೂ ನಡಿಬೇಕಾಗಿತ್ತಾ ಅಥವಾ ನಡೀತಾವ ಅನ್ನುವಂಥದ್ದನ್ನು ತೋರಿಸ್ಕೊಡುವಂಥ ಒಂದು ಅಜೆಂಡಾವನ್ನು ಹಾಕ್ಕೊಂಡಿದ್ದೀನಿ ಅಲ್ಲ ಏನನ್ನು ಬದಲಾವಣೆ ತರಬೇಕು ಅಂತೀರಿ ನೀವು ಈಗ ಮುಖ್ಯವಾಗಿ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದಿಂದ ಪ್ರಾರಂಭವಾಗಬೇಕು ಆ ಶಾಸಕಾಂಗದಲ್ಲಿ ಏನು ಈ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಂಡು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಈ ವ್ಯವಸ್ಥೆ ತಡಿಬೇಕು ಈ ವ್ಯವಸ್ಥೆ ನಿಲ್ಲಬೇಕು ನೆಕ್ಸ್ಟ್ ಕಂಟಿನ್ಯೂ ಏನು ಮುಂದೆ ಆಫೀಸ್ಗಳಲ್ಲಿ ಏನು ಕರಪ್ಷನ್ ಇದೆ ಭ್ರಷ್ಟಾಚಾರ ಇದೆ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ನಿಂತು ಹೋಗುತ್ತೆ ಇದಿಷ್ಟು ಚಿತ್ತಾಪುರ ಜೆ ಡಿ ಎಸ್ ಅಭ್ಯರ್ಥಿಯಾಗಿರತಕ್ಕಂಥ ಸುಭಾಷ್ ಚಂದ್ರ ರಾಥೋಡ್ ಅವರ ಮಾತು ರಾಜ್ಯದಲ್ಲಿ ಒಟ್ಟಾರೆ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸಬೇಕು ಅಣ್ಣ ಹಜಾರೆ ಅವರ ಕನಸು ನನಸು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದೀಗ ರಾಜಕೀಯಕ್ಕೆ ಧುಮುಕಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ ಟಿ ವಿ ಫೈ ಕಲಬುರಗಿ